ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕೋಲ್ ಇಂಡಿಯಾದಲ್ಲಿ ಖಾಲಿ ಇರುವಂತಹ ಒಟ್ಟು 1500 ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದ್ದು, ಆ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಆಗಿರತಕ್ಕಂಥ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕೋಲ್ ಇಂಡಿಯಾ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ಒಟ್ಟು 1500 ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಟ್ರೈನಿಂಗಿಗೆ ವಿವಿಧ ಡಿಸಿಪ್ಲಿನ್ ಆಫ್ ಇಂಜಿನಿಯರಿಂಗಿಂದ ಅರ್ಜಿಗಳನ್ನು ಕರೆಯಲಾಗಿದ್ದು, ಸಿವಿಲ್, ಎಲೆಕ್ಟ್ರಿಕಲ್, ಮೆಕಾನಿಕಲ್ ಆ್ಯಂಡ್ ಮೈನಿಂಗ್ ಆ್ಯಂಡ್ ಟೆಕ್ನಿಷಿಯನ್ ಅಪ್ರೆಂಟಿಶಿಪ್ ಟ್ರೈನಿಂಗಿಗೆ ಈ ಒಂದು ಅರ್ಜಿಗಳನ್ನು ಕರೆಯಲಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಹುದ್ದೆಗಳ ಮಾಹಿತಿಯನ್ನು ನೋಡ್ಬೋದು. ಗ್ರಾಜ್ಯುಯೇಟ್ ಇನ್ ಮೈನಿಂಗ್ ಇಂಜಿನಿಯರಿಂಗ್ಗೆ ಒಟ್ಟು 200 ಪೋಸ್ಟ್ ಇದೆ. ಗ್ರಾಜ್ಯುಯೇಟ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ 83 ಪೋಸ್ಟ್ ಇದೆ. ಗ್ರಾಜ್ಯುಯೇಟ್ ಇನ್ ಮೆಕಾನಿಕಲ್ ಇಂಜಿನಿಯರಿಂಗ್ಗೆ 53 ಪೋಸ್ಟ್ ಇದೆ. ಹಾಗೆ ಗ್ರಾಜ್ಯುಯೇಟ್ ಇನ್ ಸಿವಿಲ್ ಇಂಜಿನಿಯರಿಂಗ್ಗೆ 46 ಪೋಸ್ಟ್ ಇದೆ. ಡಿಪ್ಲೊಮೋ ಇನ್ ಮೈನಿಂಗ್ ಇಂಜಿನಿಯರ್ ಅಥವಾ ಡಿಪ್ಲೊಮೋ ಇನ್ ಮೈನಿಂಗ್ ಆ್ಯಂಡ್ ಮೈನ್ ಸರ್ವೆಯಿಂಗ್ಗೆ 1650 ಪೋಸ್ಟ್ ಇರ್ತದೆ. ಸೊ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಅಂತಂದರೆ, ಕ್ಯಾಂಡಿಡೇಟ್ ಶುಡ್ ಹೋಲ್ಡ್ 4-year ಡಿಗ್ರಿ ಇನ್ ರಿಲೆವೆಂಟ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಫಾರ್ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಆ್ಯಂಡ್ 3-year ಡಿಪ್ಲೊಮೋ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಆರ್ ಮೈನ್ ಸರ್ವೆಯಿಂಗ್ ಫಾರ್ ಟೆಕ್ನಿಷಿಯನ್ ಅಪ್ರೆಂಟಿಶಿಪ್ ಅಂತದೆ, ಅಥವಾ ಈಕ್ವಲ್ ಆ್ಯಂಡ್ ಕ್ವಾಲಿಫಿಕೇಷನ್ ಕೂಡ ಆಗಿದ್ದರೂ ನಡೆಯುತ್ತೆ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಅಫಿಷಿಯಲ್ ವೆಬ್ಸೈಟ್ www.mhrdnats.gov.in, ಅಲ್ಲಿ ಫಸ್ಟ್ ರಿಜಿಸ್ಟರ್ ಆಗಿ ಆನಂತರ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ಏನಾದರೂ ನಿಮಗೆ ತಾಂತ್ರಿಕ ಸಮಸ್ಯೆ ಉಂಟಾದರೆ ಈ ಒಂದು ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, natscounseling.board@gmail.com. ಹಾಗೆ ಟೋಲ್ ಫ್ರೀ ನಂಬರ್ 1800-322-060 ಈ ಒಂದು ನಂಬರಿಗೆ ಕೂಡ ಕರೆಯನ್ನು ಮಾಡಬಹುದು. ಸೊ ಈ ಒಂದು ತರಬೇತಿಯನ್ನು ಪಡೆಯುವ ಸಂದರ್ಭದಲ್ಲಿ ಸ್ಟೈಪೆಂಡ್ಗೆ ಅರ್ಹತೆಯನ್ನು ಹೊಂದಿರ್ತೀರಿ. ಕರೆಂಟ್ಲಿ ಇರುವಂಥದ್ದು ಗ್ರಾಜ್ಯುಯೇಟ್ ಅಪ್ರೆಂಟೈಸ್ಗೆ 9000 ರೂಪಾಯಿ ಪ್ರತಿ ತಿಂಗಳಿರುತ್ತೆ. ಹಾಗೆ ಟೆಕ್ನಿಷಿಯನ್ ಅಪ್ರೆಂಟೈಸ್ಗೆ ಒಟ್ಟು 8000 ರೂಪಾಯಿ ಪ್ರತಿ ತಿಂಗಳು ಸ್ಟೈಪೆಂಡ್ ದೊರೆಯುತ್ತೆ. ಇದರ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ಕೊನೆಯ ದಿನಾಂಕ ಅಂತಂದರೆ mhrdnats.gov.in ರಿಜಿಸ್ಟ್ರೇಷನ್ ಆಗಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 19 ಡಿಸೆಂಬರ್ 2022. ಹೆಚ್ಚಿನ ವಿವರಗಳಿಗಾಗಿ ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತಾರೆ. ನಮಸ್ಕಾರ.